ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿ ಚುಕ್ಕಿ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮನ ಜೀವನಾಧಾರಿತ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬೃಹತ್ ನಾಟಕ ಪ್ರದರ್ಶನವು ಕುಂದಾನಗರಿ ಬೆಳಗಾವಿಯಲ್ಲಿ ಗುರುವಾರ ಅಕ್ಷರಶಃ ಕಿತ್ತೂರು ಮಹಾಸಂಸ್ಥಾನದ ಗತವೈಭವ ಮರುಕಳಿಸುವಂತೆ ಮಾಡಿತು. ನಾಟಕ ವೀಕ್ಷಣೆಗೆ ಜನಸಾಗರವೇ ಹರಿದು ಬಂದಿತ್ತು. ಧಾರವಾಡ ರಂಗಾಯಣ ಹಾಗೂ ಡಾಕ್ಟರ್ ರವಿ ಪಾಟೀಲ್ ಅವರ ಸಹಯೋಗದಲ್ಲಿ ನಗರದ ಸಿಪಿಎಡ್ ಮೈದಾನದಲ್ಲಿ ಎರಡು ದಿನಗಳ ಕಾಲ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬೃಹತ್ ನಾಟಕಕ್ಕೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲಮ್ಮ ಪ್ರಭು ಸ್ವಾಮೀಜಿ ಚಾಲನೆ ನೀಡಿದರು. ಡಾಕ್ಟರ್ ರವಿ ಪಾಟೀಲ್, ರಂಗಾಯಣದ ನಿರ್ದೇಶಕ ರಮೇಶ್ ಪರ್ವಿನಾಯ್ಕರ್, ಬಸವರಾಜ ರೊಟ್ಟಿ, ಸಂಸದೆ ಮಂಗಲ ಅಂಗಡಿ ಮೊದಲಾದವರು ಉಪಸ್ಥಿತರಿದ್ದರು. ಈ ನಾಟಕ ಪ್ರದರ್ಶನವು ರಂಗದ ಮೇಲೆ ಅದ್ಭುತವಾಗಿ ಮೂಡಿಬಂತು. ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊತ್ತ ಮೊದಲ ಮಹಿಳೆ. ಅವಳ ಹೋರಾಟ, ತ್ಯಾಗ, ಬಲಿದಾನ ನಾಡಿನ ಜನತೆಯಲ್ಲಿ ದೇಶಾಭಿಮಾನ ಮೂಡಿಸಿದೆ. ಕತ್ತಿ, ಗುರಾಣಿ, ಕುದುರೆ, ಒಂಟೆಗಳು, ಗಜಪಡೆ, ದೇಶಗತಿ ಸಂಸ್ಥಾನದ ಅಪ್ಪಟ ದೇಶಾಭಿಮಾನ, ಸಾಂಸ್ಕೃತಿಕ ವೈಭವ ತೆರೆದಿಡುವ ಮೂಲಕ ಈ ನಾಟಕವು ಪ್ರೇಕ್ಷಕರಲ್ಲಿ ಪುಳಕ ರೋಮಾಂಚನ ಮೂಡಿಸಿತು. ನಾಟಕದ ರಂಗಸಜ್ಜಿಕೆ ಮೇಲೆ ನೂರಾರು ಕಲಾವಿದರು ತಮ್ಮ ಉತ್ತಮ ಧ್ವನಿ, ಬೆಳಕು, ಸುಮಧುರ ಸಾಹಿತ್ಯ, ಸಂಗೀತದ ಜೊತೆಗೆ ಜೀವಂತ ಆನೆ, ಕುದುರೆ, ಒಂಟೆಗಳು ರಾರಾಜಿಸಿದ್ವು. ಈ ಮೂಲಕ ಪ್ರೇಕ್ಷಕರನ್ನ ಗ್ಯಾಲರಿ ಬಿಟ್ಟು ಕದಲದಂತೆ ಹಿಡಿದಿಡುವಲ್ಲಿ ನಾಟಕ ಯಶಸ್ಸು ಕಂಡಿತು. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಸಂಸದರು ಬಂದಿದ್ದಾರೆ, ಮಹಾಪೌರರು ಬಂದಿದ್ದಾರೆ, ಹಾಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರು ಬಂದಿದ್ದಾರೆ. ಯಾತಕ್ಕೆ ಅಂತಂದ್ರೆ ಡಾಕ್ಟರ್ ರವಿ ಪಾಟೀಲ್ ಅವರು ಕಿತ್ತೂರು ಚೆನ್ನಮ್ಮನ ಇತಿಹಾಸವನ್ನ ನಮ್ಮ ಇಡೀ ಬೆಳಗಾವಿ ಜನರಿಗೆ ನೀಡ್ತಾ ಇದಾರಲ್ಲ, ಅದಕ್ಕೆ ನಾವೆಲ್ಲ ಬಂದಿದ್ದೇವೆ ಅಂತ ಹೇಳಿ ಸಾಕ್ಷೀಕರಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ರವಿ ಪಾಟೀಲ್ ಅವರನ್ನ ನಾವು ಅಭಿನಂದಿಸ್ತೇವೆ. ಯಾಕಂತಂದ್ರೆ ಇದು ಕಿತ್ತೂರು ಕರ್ನಾಟಕ, ಈ ಕಿತ್ತೂರು ಕರ್ನಾಟಕದ ಗಟ್ಟಿ ನೆಲ ಅದು ಬೆಳಗಾವಿ. ಈ ಬೆಳಗಾವಿಯೊಳಗ ಸುವರ್ಣ ವಿಧಾನಸೌಧ ಆದ ಈ ವಿಧಾನಸೌಧ ಯಾವಾಗೂ ಕೂಡ ನಿರಂತರವಾಗಿ ಕಾರ್ಯಚಟುವಟಿಕೆಯಲ್ಲಿ ಇರಬೇಕು. ಆ ನೀತಿಯೊಳಗೆ ರವಿ ಪಾಟೀಲ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆ ರಂಗಾಯಣದ ನಿರ್ದೇಶಕರಾಗಿರ್ತಕ್ಕಂತ ರಮೇಶ್ ಪರ್ವಿನಾಯ್ಕ ಅವರು ಸತತ ಶ್ರಮ, ಒಂದೂವರೆ ವರ್ಷ ನಿರಂತರವಾಗಿ ಶ್ರಮಿಸಿ ಈ ಕರ್ನಾಟಕ ಗಣ ಸರ್ಕಾರ ರಂಗಾಯಣದಿಂದ ಅದ್ಭುತವಾದ ನಾಟಕ ನಮ್ಮ ಬೆಳಗಾವಿಗೆ ಬಂದಿದೆ. ನೀವೆಲ್ಲರೂ ಶಾಂತ ರೀತಿಯಿಂದ ನೋಡಿ, ಇವತ್ತು ನೋಡೋದು ನೋಡಿದವರು ನಾಳೆ ನೋಡುವವರಿಗೆ ಹೇಳುವುದನ್ನ ಮರಿಬೇಡಿ ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಗುರು ಶಾ.
ಇವತ್ತು ಮನೆ ಮಂದಿಗೆಲ್ಲ ಅಯ್ಯಪ್ಪ ಇದು ಮಿಕ್ಕ ಅಲ್ಲ ಹುಲಿ 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 ನಿಲ್ಲು ಸತ್ ಹುಲಿಗೆ ಹೆದ್ರಿ ಓಡೋ ನೀನಂತ ಬೇಟೆಗಾರನು ಏನು ಅದು ಸತ್ಯ ಸತ್ಯದಂತ ಹ್ಯಾಂಗ ಹೇಳ್ತೀರಿ ಮತ್ತೆ ಎಷ್ಟು ಬೊಬ್ಬಾಟ ಮಾಡಿದ್ರು ಬಿದ್ದೇ ಬೀಳುವ ನಾವು ತಮಗೆ ಸಕಲ ಸಹಾಯವನ್ನು ಮಾಡುತ್ತೇವೆ ಮಿಸ್ಟರ್ ಪಾಟೀಲ್ರಾವ್ ಕಿತ್ತೂರು ಸಂಸ್ಥಾನ ಎಲ್ಲ ಸಂಸ್ಥಾನಗಳಂತಲ್ಲ ಅಲ್ಲಿಯ ದೊರೆ ಮೇಧಾವಿ ಸೈನಿಕರು ಪರಾಕ್ರಮಶಾಲಿಗಳು ಅಲ್ಲಿನ ಪ್ರಜೆಗಳು ಅಪ್ಪತನಾದ ಅಭಿಮಾನಿಗಳು ಯುದ್ಧ ಭೂಮಿಯಲ್ಲಿ ಅವರನ್ನು ಸೋಲಿಸುವುದು ಸುಲಭದ ಮಾತಲ್ಲ ನಮಸ್ಕಾರ ಇವತ್ತಿನ ವೀರರಾಣಿ ಕಿತ್ತೂರು ಚೆನ್ನಮ್ಮ ನಾಟಕಕ್ಕೆ ಇಷ್ಟು ಜನ ಬರ್ತಾರೋ ಅಂತ ನಂಗೆ ಅನಿಸಿರಲಿಲ್ಲ ನಾನು ಮೊದಲು ಶುರುವಾತ್ನಾಗ 10,000 ಸೀಟ್ ಹಾಕಿದ್ದೆ ಆಮೇಲೆ 15 ಮಾಡಿದೆ 20 ಮಾಡಿದೆ ಇವತ್ತು 25 ಮಾಡೀವಿ ಎಲ್ಲ ಕುಂತು ಜನ ನೋಡ್ತಾ ಇದ್ದಾರೆ ಯಾರಿಗೂ ಏನು ಚೇರ್ ಕಡಿಮೆ ಬಿದ್ದಿಲ್ಲ ಮತ್ತು ಇಷ್ಟು ಜನ ಬೆಳಗಾಂ ಮೇಲೆ ಬಂದು ಈ ನಾಟಕ ನೋಡ್ತಾರೆ ನನಗೂ ಅನಿಸಿರಲಿಲ್ಲ ಕರೆ ಇವತ್ತಿನ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಗೈತಿ ರಮೇಶ್ ಪರ್ವಿನಾಯ್ಕ ಅವರು ಭಾಳ ಎಫರ್ಟ್ಸ್ ಮಾಡಿದ್ದಾರೆ ಪ್ರಾಣಿಗಳು ಇಷ್ಟು ಚೆಂದ ಆ್ಯಕ್ಟಿಂಗ್ ಮಾಡ್ತಾವೆ ಅಂಥೇಳಿ ನಾ ಜೀವನದಾಗ ವಿಚಾರ ಮಾಡಿರಲಿಲ್ಲ ಯಾಕಂದ್ರೆ ಆನೆಗಳು ಒಂಟಿಗಳು ಕುದುರೆಗಳು ಇವೆಲ್ಲವೂ ಮಾಡೋದು ನೋಡಿದ್ರೆ ಭಾಳ ಖುಷಿ ಆಗ್ತೈತಿ ಇವತ್ತು ಇಂಥ ದೊಡ್ಡ ಕಾರ್ಯಕ್ರಮ ನಾ ಮಾಡೋಕೆ ನಂಗೆ ಬೆಳಗಾವಿದಾಗ ಎಲ್ಲರೂ ನೀವು ಸಪೋರ್ಟ್ ಮಾಡಿದಿರಿ ಬೆಳಗಾವಿಯವರ ಎಮ್ ಎಲ್ ಎವರಾಗಲಿ ಅಭಯ್ ಪಾಟೀಲ್ ಅವರಾಗಲಿ ಆಮೇಲೆ ನಮ್ಮದು ಎಮ್ ಪಿ ಮೇಡಮ್ ಅವರಾಗಲಿ ಪರ್ವಿನ್ ನಾಯಕರವರಾಗಲಿ ಮತ್ತು ಜನತೆ ಆಗಲಿ ಚಂದ್ರಶೇಖರ್ ಮಹಾಸ್ವಾಮೀಜಿಯವರಾಗಲಿ ಇವರೆಲ್ಲರ ಸಹಾಯದಿಂದ ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಬೆಳಗಾವಿದಲ್ಲಿ ಮಾಡಿದ್ದೀವಿ ನಂಗೆ ತುಂಬ ಖುಷಿಯಾಗಿದೆ ಅದಕ್ಕೆ ನಾ ಬೆಳಗಾವಿ ಜನತೆಗೆ ಇನ್ನೊಮ್ಮೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಇದು 2-3 ದಿವಸದಲ್ಲಿ ನಾವು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಇದನ್ನು ಪಬ್ಲಿಸಿಟಿ ಮಾಡೋದಕ್ಕೆ ಹೆಲ್ಪ್ ಮಾಡಿದ ನಮ್ಮ ಮೀಡಿಯಾ ಅಣ್ಣ ತಮ್ಮಂದಿರಿಗೆ ಇನ್ನೊಮ್ಮೆ ಮಗದೊಮ್ಮೆ 3-4 ಸಲ ನಾನು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಥ್ಯಾಂಕ್ ಯು ವೆರಿ ಮಚ್ ಆಲ್ ದಿ ಬ್ರದರ್ಸ್ ಥ್ಯಾಂಕ್ ಯು ಖಂಡಿತ ಯಾಕಂದರೆ ಈ ಒಂದು ಇಷ್ಟು ತಯಾರಿ ಮಾಡಬೇಕಾದ್ರೆ ನಮ್ಮ ಹಿಂದೆ ಬಹಳ ಒಂದು ಶ್ರಮ ಇದೆ ಕರ್ನಾಟಕ ಸರ್ಕಾರ ರಂಗಾಯನ ಧಾರವಾಡದ ಒಂದು ನೇತೃತ್ವದಲ್ಲಿ 1.5 ವರ್ಷಗಳ ಕಾಲ ನಾವು ಹಗಲಿರುಳು ಶ್ರಮಿಸಿ 250 ಜನ ಕಲಾವಿದರು ರಂಗ ತಜ್ಞರು ರಂಗಕರ್ಮಿಗಳು ಸಾಹಿತಿಗಳನ್ನು ಒಳಗೊಂಡಿರುವಂಥ ಸಮಿತಿಗಳನ್ನು ಮಾಡಿ ನಾಟಕವನ್ನು ಸಿದ್ಧತೆಯನ್ನು ಮಾಡಿದ್ದೀವಿ ಸಿದ್ಧತೆ ಮಾಡಿ ನಾವು ಒಂದೊಂದು ಏನು ಪ್ರದರ್ಶನ ಆದಂಗೆ ನಾವು ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಹೀಗಾಗಿ ಈ ಒಂದು ಪ್ರದರ್ಶನವನ್ನು ಯಾಕಂದರೆ ಇದು 16ನೇ ಪ್ರದರ್ಶನ ಮೊದಲನೇ ಪ್ರದರ್ಶನ ನಾವು ಕೆಸಿಡಿಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಉದ್ಘಾಟನೆ ಮಾಡಿದರು 50,000 ಜನ ಸೇರಿದರು ಈಗ 15 ಪ್ರದರ್ಶನದಲ್ಲಿ 25,000 40,000 ಜನ ನೋಡ್ತಾಯಿದ್ರು ಅಂದರೆ ನಮ್ಮ ದೇಶದಲ್ಲಿ ಜನತಾ ರಾಜ ಆದಮೇಲೆ ಒಂದು ಐತಿಹಾಸಿಕ ದಾಖಲೆ ಅಂದರೆ ಈ ವೀರಣಿ ಕಿತ್ತೂರು ಚೆನ್ನಮ್ಮನ ನಾಟಕ ಈಗಾಗಲೇ ಒಟ್ಟು 25 ಪ್ರದರ್ಶನ ಬುಕ್ ಆಗಿದೆ ಹೀಗಾಗಿ ಬೇರೆ ಬೇರೆ ಕಡೆಯೂ ಬೇರೆ ರಾಜ್ಯದಲ್ಲಿನೂ ಕರೆ ಕೊಡ್ತಾ ಇದ್ದಾರೆ ಬನ್ನಿ ಮಾಡಿ ಅಂತೇಳಿ ಹೀಗಾಗಿ ನಾವು ಆ ಪ್ರಯತ್ನದಲ್ಲಿದ್ದೀವಿ ಬೆಳಗಾವಿಯಲ್ಲಿ 2 ಪ್ರದರ್ಶನ ನಮ್ಮ ರವಿ ಪಾಟೀಲ್ರವರ ನೇತೃತ್ವದಲ್ಲಿ ಈ ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ ಯಾಕಂದರೆ ಬೆಳಗಾವಿಯಲ್ಲಿ ಭಾಳಷ್ಟು ದೊಡ್ಡ ಕನಸಿತ್ತು ಈ ಗಂಡು ಮೆಟ್ಟಿನ ನಾಡಿನ ಬೆಳಗಾವಿಯಲ್ಲಿ ಒಂದು ಮಾಡಲೇಬೇಕು ಯಾಕಂದರೆ ಭಾಳ ಖುಷಿ ಏನಂದರೆ ಜಾನತಾ ರಾಜ ನಡೆದ ಒಂದು ಮೈದಾನದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ಈ ನಾಟಕ ಆಗ್ತಾಯಿದೆ ಅಂದರೆ ಭಾಳ ಖುಷಿಯಾಗಿದೆ ಅದಕ್ಕೆ ನಾವು ರವಿ ಪಾಟೀಲ್ರಿಗೆ ಧನ್ಯವಾದಗಳು ಹೇಳ್ತೀವಿ ಇನ್ನು ಬೆಳಗಾವಿ ನಗರದೊಳಗಡೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ನಾಟಕವನ್ನು ಇವತ್ತು ಭಾಳಷ್ಟು ಅತ್ಯಂತ ಅರ್ಥಪೂರ್ಣವಾದಂಥ ಭಾರೀ ಜನೋತ್ಸವದ ಮಧ್ಯೆ ನಡೀತಾ ಇರುವಂಥದ್ದು ಭಾಳಷ್ಟು ಖುಷಿ ಆಗ್ತಾಯಿದೆ ವಿಶೇಷವಾಗಿ ನಮ್ಮ ರವಿ ಪಾಟೀಲ್ ಸಾಹೇಬರಿಗೆ ಧನ್ಯವಾದಗಳನ್ನು ಸಲ್ಲಿಸ್ಬೇಕು ಯಾಕಂದರೆ ಇಡೀ ಒಂದು ಕಡೆ ಕನ್ನಡಿಗರನ್ನ ಒಂದು ಕಡೆ ಸೇರಿಸಿ ಇಂಥ ಒಂದು ಸಂದೇಶವನ್ನು ಇತಿಹಾಸವನ್ನು ನಮ್ಮ ಯುವ ಪೀಳಿಗೆಗೆ ಇತಿಹಾಸವನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಸಾಕಷ್ಟು ಈ ರಾಣಿ ಚೆನ್ನಮ್ಮನ ನಾಟಕದೊಳಗೆ ಅರ್ಥಪೂರ್ಣವಾಗಿದೆ ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ಕೂಡ ನೋಡಬೇಕು ಅಂತ ನಾಳೆನೂ ಕೂಡ ಇದೇ ಮೈದಾನದೊಳಗೆ ನಡೀತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಭಾಷಿಕರು ಈ ನಾಟಕವನ್ನು ನೋಡುವಂಥದ್ದು ಒಂದು ನಮ್ಮೆಲ್ಲರ ಸೌಭಾಗ್ಯ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾಟಕಗಳನ್ನು ನೋಡೋದ್ರಿಂದ ನಮ್ಮ ಇತಿಹಾಸ ನಮ್ಮ ಯಾಕಂದರೆ ನಮ್ಮ ಮುಂದಿನ ಪೀಳಿಗೆಗೆ ಇತಿಹಾಸವನ್ನು ತಿಳಿಸ್ಬೇಕನ್ನುವಂಥದ್ದು ನಮ್ಮ ಹಿರಿಯರ ನಮ್ಮಂಥ ಎಲ್ಲ ಒಂದು ಜನರ ಆಸೆ ನಮ್ಮ ಮಕ್ಕಳಿಗೆ ಈ ನಾಟಕ ಇಂಥ ಚಲನಚಿತ್ರಗಳ ಬದಲು ಇಂಥ ನಾಟಕಗಳನ್ನು ನೋಡೋದ್ರಿಂದ ಭಾಳಷ್ಟು ಬೇರೆ ಬೇರೆ ವಿಶೇಷವಾದಂಥ ಒಂದು ರೂಢಿಯನ್ನು ನಮ್ಮ ಮಕ್ಕಳು ಅಳವಡಿಸ್ಕೊಳ್ತಾರೆ ಅದಕ್ಕೆ ಭಾಳ ಅರ್ಥಪೂರ್ಣವಾದಂಥ ನಾಟಕ ಇದೆ